ದೇಶದ ಮೇಲೆ ಒಂದು ದೊಡ್ಡ ಮನುವಾದಿ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ಪರವಾದಂಥ ಸರ್ವಾಧಿಕಾರವನ್ನು ಹೇರುವಂಥ ಕೆಲಸ ಮಾಡ್ತಾ ಇದೆ. ಆ ಕಾರಣದಿಂದ ಇವತ್ತು ಜನತೆಯ ಮೇಲೆ ದೊಡ್ಡ ರೀತಿಯ ದಾಳಿಗಳನ್ನು ಆರಂಭ ಮಾಡಿದೆ. ಅದರ ಭಾಗವಾಗಿ ನಮ್ಮ ಸಂವಿಧಾನದ ಒಂದು ಜಾತ್ಯತೀತ ಸ್ವರೂಪಕ್ಕೆ, ಒಕ್ಕೂಟವಾದಿ ಸ್ವರೂಪಕ್ಕೆ ಗಂಭೀರವಾದಂಥ ಇವತ್ತು ದಾಳಿಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಸೊ ಇದರ ಭಾಗವಾಗಿ ಇವತ್ತು ರಾಜ್ಯ ಸರ್ಕಾರಗಳಿಗೆ ಯಾವ ಅಧಿಕಾರಗಳನ್ನು ಸಂವಿಧಾನ ಕೊಟ್ಟಿತ್ತು ಅದು ಸಮವರ್ತಿ ಪಟ್ಟಿಯಲ್ಲಿ, ರಾಜ್ಯ ಸರ್ಕಾರಗಳ ಪಟ್ಟಿಯಲ್ಲಿ ಯಾವ ಅಧಿಕಾರಗಳನ್ನು ಕೊಟ್ಟಿತ್ತು ಅವುಗಳನ್ನು ಇವತ್ತು ದುರ್ಬಲಗೊಳಿಸುವಂಥ, ಮೊಟಕು ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ, ಆ ಎಲ್ಲ ಅಧಿಕಾರಗಳನ್ನು ಕೇಂದ್ರ ತನ್ನ ಕೈಯಲ್ಲಿಟ್ಕೊಂಡು ಸರ್ವಾದ ಕೆಲಸವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡ್ತಾ ಇದೆ. ಇದರಿಂದಾಗಿ ರಾಜ್ಯ ಸರ್ಕಾರಗಳು ಇವತ್ತು ಮುನ್ಸಿಪಾಲಿಟಿಗಳ ಮಟ್ಟಕ್ಕೆ ಇಳಿಯುವಂಥ ಪರಿಸ್ಥಿತಿ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಹೋಗಿ ಇವತ್ತು ಬೇಡಬೇಕಾದಂಥ ಭಿಕ್ಷೆ ಬೇಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ರಾಜ್ಯಗಳನ್ನು ದೂಡಿ ಇವತ್ತು ಸರ್ವಾಧಿಕಾರವನ್ನು ದೇಶದ ಮೇಲೆ ಹೇರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಒಂದು ಕಡೆಗೆ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳ ಮೂಲಕ ಸಂಗ್ರಹ ಮಾಡ್ತಾ ಇರುವಂಥ ವರಮಾನ ತೆರಿಗೆಯನ್ನು ಇವತ್ತು ದೇಶದ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಿಗೆ ಕೊಟ್ಟು ಅವುಗಳನ್ನು ಅಭಿವೃದ್ಧಿ ಮಾಡೋದ್ರ ಬದಲು ಕೇಂದ್ರ ಸರ್ಕಾರಕ್ಕೆ ಬರತಕ್ಕಂಥ ಕಾರ್ಪೊರೇಟ್ ಸಂಸ್ಥೆಗಳ ವರಮಾನ ತೆರಿಗೆಯನ್ನು ಇವತ್ತು ಅವರು ಸಾಲ ಮನ್ನಾ ಮಾಡೋದಕ್ಕೆ, ಅವರ ತೆರಿಗೆ ಬಾಕಿಯನ್ನು ಮನ್ನಾ ಮಾಡೋದಕ್ಕೆ, ಅವರ ತೆರಿಗೆಯನ್ನು ಕಡಿತ ಮಾಡೋದಕ್ಕೆ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಬಳಸ್ತಾ ಇದೆ. ಅದೇ ರೀತಿಯಲ್ಲಿ ಯಾವ ರಾಜ್ಯ ಸರ್ಕಾರಗಳಿಗೆ ಸಮಾನವಾದಂಥ ಒಂದು ಎಂಥ ತೆರಿಗೆ ಪಾಲನ್ನು ಕೊಡಬೇಕಾಗಿತ್ತು, ಆ ತೆರಿಗೆ ಪಾಲಿನಲ್ಲಿ ವಿರೋಧ ಪಕ್ಷಗಳು ಎಲ್ಲೆಲ್ಲಿ ಆಡಳಿತ ಮಾಡ್ತಾ ಇದ್ದಾವೆ ಅಂಥ ವಿರೋಧ ಪಕ್ಷಗಳ ಆಡಳಿತವನ್ನು ದುರ್ಬಲಗೊಳಿಸೋದಕ್ಕೆ, ಅಲ್ಲಿನ ರಾಜ್ಯ ಸರ್ಕಾರಗಳನ್ನು ದುರ್ಬಲಗೊಳಿಸೋದಕ್ಕೆ ಆ ಒಂದು ತೆರಿಗೆ ಪಾಲನ್ನು ಅವರಿಗೆ ಸಮಾನವಾಗಿ ಕೊಡದೇನೆ ಅದನ್ನು ದೇಶದ ಹಿಂದುಳಿದಂಥ ಪ್ರದೇಶಗಳಿಗೆ ಕೊಡ್ತಾ ಇದ್ದೀವಿ ಅಂತೇಳಿ ಉತ್ತರ ದಕ್ಷಿಣ ಅಂತಕ್ಕಂಥ ಒಂದು ಭೇದವನ್ನು ಉಂಟು ಮಾಡಿ ಇವತ್ತು ಉತ್ತರ ದಕ್ಷಿಣದ ಕಲಹವನ್ನು ಉಂಟು ಮಾಡುವಂಥ ಕೆಲಸವನ್ನು ಇವತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಇವತ್ತು ತಾನು ಈ 14 ವರ್ಷಗಳಲ್ಲಿ 25 ಲಕ್ಷ ಕೋಟಿಗಿಂತ ಹೆಚ್ಚಿನ ಹಣವನ್ನು ಈ ಕಾರ್ಪೊರೇಟ್ ಸಂಸ್ಥೆಗಳ ಸಾಲ ಮನ್ನಾ ಮಾಡೋದಕ್ಕೆ, ತೆರಿಗೆ ಬಾಕಿ ಮನ್ನಾ ಮಾಡೋದಕ್ಕೆ, ಅವರ ತೆರಿಗೆಯನ್ನು ಕಡಿತ ಮಾಡೋದಕ್ಕೆ ಇವತ್ತು ಉಪಯೋಗ ಮಾಡಿ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳ ಅಭಿವೃದ್ಧಿಗೆ ಅನುದಾನವನ್ನು ಕಡಿತ ಮಾಡಿ ಇವತ್ತು ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನು ಬೆಳೆಸುವಂಥ ಕುತಂತ್ರವನ್ನು ಇವತ್ತು ಬಿಜೆಪಿ ಮತ್ತು RSS ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಾವು ಖಂಡನೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಗಳಿಗೆ ಇವತ್ತು ಸಮಾನವಾದಂಥ ತೆರಿಗೆಯಲ್ಲಿ ಪಾಲು ಸಿಗಬೇಕು, ರಾಜ್ಯಗಳು ಕೂಡ ಅಭಿವೃದ್ಧಿ ಆಗಬೇಕು. ಅದೇ ಸಂದರ್ಭದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳ ಮೂಲಕ ವಸೂಲಿ ಮಾಡ್ತಾ ಇರತಕ್ಕಂಥ ವರಮಾನ ತೆರಿಗೆ ಏನಿದೆ ಅದನ್ನು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಬಿಡದೇನೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಹಿಂದುಳಿದಂಥ ರಾಜ್ಯಗಳಿಗೆ ಅನುದಾನ ಕೊಟ್ಟು ಅವುಗಳ ಅಭಿವೃದ್ಧಿ ಕೂಡ ಇವತ್ತು ಕ್ರಮ ವಹಿಸಬೇಕು. ರಾಜ್ಯ ಸರ್ಕಾರಗಳಿಗೆ ಏನು ಸೆಸ್, ಎಲ್ಲ ತೆರಿಗೆಗಳಲ್ಲಿ ಸೆಸ್ ಅಂತ ಏನಾಗ್ತಾ ಇದ್ದೀರಿ, ಅದೇ ರೀತಿಯಲ್ಲಿ ಉಪ ತೆರಿಗೆ ಅಂತ ಏನಾಗ್ತಾ ಇದ್ದೀರಿ, ಆ ಎರಡೂ ತೆರಿಗೆಗಳು ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಆ ಹಣವನ್ನು ಹಿಂದುಳಿದಂಥ ರಾಜ್ಯಗಳಿಗೆ ಕೊಟ್ಟು ಅಭಿವೃದ್ಧಿ ಮಾಡೋದಕ್ಕೆ ನೀವು ಬಳಸಬೇಕು. ಅದನ್ನು ಮಾಡದೇನೆ ಇವತ್ತು ಆ ಹಣವನ್ನು ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ಬಿಟ್ಟುಕೊಟ್ಟು ಇವತ್ತು ರಾಜ್ಯಗಳ ಮೇಲೆ ಭೇದವನ್ನು ಉಂಟು ಮಾಡುವಂಥ ಕೆಲಸವನ್ನು ನಾವು ಕಂಡೆಮ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ವಿರೋಧ ಪಕ್ಷಗಳ ಆಡಳಿತ ಮಾಡತಕ್ಕಂಥ ರಾಜ್ಯ ಸರ್ಕಾರಗಳ ಮೇಲೆ ಕೇವಲ ಅಧಿಕಾರ ದುರುಪಯೋಗ ಮಾಡಿ CBI ದಾಳಿ ಮಾಡತಕ್ಕಂಥದ್ದು, ರಾಜ್ಯಪಾಲರ ಒಂದು ಅಧಿಕಾರವನ್ನು ಹಸ್ತಕ್ಷೇಪ ಮಾಡಿ ಅವುಗಳನ್ನು ದುರ್ಬಲಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರ ಅಧಿಕಾರ ದುರುಪಯೋಗ ಮಾಡಿ ವಿರೋಧ ಪಕ್ಷಗಳ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಗಳನ್ನು ಬೆದರಿಸುವಂಥ ಕೆಲಸ ಕೂಡ ಮಾಡ್ತಾ ಇದೆ. ಇದನ್ನು ನಾವು ಕಂಡೆಮ್ ಮಾಡ್ತೀವಿ. ಇದು ನಮ್ಮ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿ ಏನು ಒಕ್ಕೂಟವಾದಿ ಸ್ವರೂಪ ಅದು ಬೆಳಿಬೇಕು ಅಂತೇಳಿ ಆಶೆ ಇಟ್ಕೊಂಡು ಆ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಒಂದು ಜಾತ್ಯತೀತ ವ್ಯವಸ್ಥೆ ಬಲಗೊಳ್ಳಬೇಕು ಅಂತೇಳಿ ಆಸೆ ಇಟ್ಕೊಂಡು ಅದನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಆ ಎರಡರ ವಿರುದ್ಧ ಕೂಡ ಇವತ್ತು ಕೇಂದ್ರ ಸರ್ಕಾರ ಕೇವಲ ಮನುವಾದಕ್ಕೋಸ್ಕರ, ಕೇವಲ ಕಾರ್ಪೊರೇಟ್ ಸಂಸ್ಥೆಗಳ ಸರ್ವಾಧಿಕಾರಕ್ಕೋಸ್ಕರ ಈ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.